ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ಎಕಾನಾಮಿಕ್ ನ್ಯೂಸಿಗೆ ಸಾಧನಾ ಚಾನೆಲ್ ಮೆಂಬರ್ಸಿಗೆ ಸ್ವಾಗತ, ಸುಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ನ್ಯೂಸ್. ನ್ಯೂಸ್ ನಂಬರ್ ಒಂದು, HDFC ಮತ್ತು HDFC ಬ್ಯಾಂಕ್ ಎರಡೂ ಕೂಡ ಮರ್ಜ್ ಆಗುತ್ತೆ. ಈ ಮರ್ಜರಿಂದ HDFC ಬೇಕಾದಷ್ಟು ಚೀಪರ್ ಡಿಪಾಸಿಟ್ ಸಿಗುತ್ತೆ. HDFC ಸೇವಿಂಗ್ಸು ಮತ್ತು ಕರೆಂಟ್ ಅಕೌಂಟ್ ಅಲ್ಲಿ ದುಡ್ಡಿಟ್ಟವ್ರದ್ದು. HDFC ಶೇರ್ ಹೋಲ್ಡರ್ಸ್ ವಿಲ್ ಗೆಟ್ 42 ಶೇರ್ಸ್ ಆಫ್ HDFC ಬ್ಯಾಂಕ್ ಫಾರ್ ಎವ್ರಿ 25 ಶೇರ್ಸ್ ಹೆಲ್ಡ್. ಈ ಮರ್ಜರ್ ಕಂಪ್ಲೀಟ್ ಆಗ್ಲಿಕ್ಕೆ ಇನ್ನೂ ಒಂದು ವರ್ಷ ಬೇಕು, ಯಾಕಂದ್ರೆ ಬೇರೆ ಬೇರೆ ಅಥಾರಿಟೀಸ್ದು ಪರ್ಮಿಷನ್ ಬೇಕು. ನ್ಯೂಸ್ ನಂಬರ್ 2, ಟಾಟಾ ಸೂಪರ್ ಆಪ್ ನ್ಯೂ ಟು ಬಿ ಲಾಂಚ್ ಆನ್ 7th April. ಟಾಟಾ ಗ್ರೂಪ್ ಅವರು ಒಂದು ಹೊಸ ಆಪ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಕಸ್ಟಮರ್ಸಿಗೆ ಬೇರೆ ಬೇರೆ ಗೂಡ್ಸ್ ಸರ್ವಿಸಸ್ ಟಾಟಾ ಗ್ರೂಪ್ ಕಂಪನಿಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಈ ಆಪ್ ನಲ್ಲಿ ನೀವು ಎಲೆಕ್ಟ್ರಾನಿಕ್ ಗೂಡ್ಸ್ ಗಳನ್ನು ಕ್ರೋಮಾದಿಂದ, ಫ್ಲೈಟ್ ಟಿಕೆಟ್ ಗಳನ್ನು ಏರಿಯಾಶಿಯಾದಿಂದ, ಹೋಟೆಲ್ ರೂಮ್ ಬುಕಿಂಗ್ ಆಫ್ ತಾಜ್, ಸ್ಯಾಟಲೈಟ್ TV ಸರ್ವಿಸ್ ಟಾಟಾ ಸ್ಕೈಯಿಂದ ಪಡೆಯಬಹುದಾಗಿದೆ. ಅಷ್ಟೇ ಅಲ್ಲ, ಪರ್ಸನಲ್ ಲೋನ್ ಮತ್ತೆ ಇನ್ಶೂರೆನ್ಸ್ ಅನ್ನು ಕೂಡ ಖರೀದಿ ಮಾಡಬಹುದಾಗಿದೆ. ಈಗ ನ್ಯೂಸ್ ನಂಬರ್ 3, ಹಿಸ್ಟಾರಿಕಲಿ ಏಪ್ರಿಲ್ ಇಸ್ ವೆರಿ ಗುಡ್ ಫಾರ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸ್. ಕಳೆದ 15 ವರ್ಷಗಳ ಅಂಕಿಅಂಶಗಳ ಪ್ರಕಾರ 14 ವರ್ಷ ಏಪ್ರಿಲ್ ಅಲ್ಲಿ ಷೇರು ಮಾರುಕಟ್ಟೆ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. 2019 ಮಾತ್ರ ಸ್ವಲ್ಪ ಏಪ್ರಿಲ್ ಅಲ್ಲಿ ಕೆಳಗೆ ಹೋಗಿತ್ತು, ಯಾಕಂದ್ರೆ ನೆಗೆಟಿವ್ ನ್ಯೂಸ್ ಬಂದದ್ರಿಂದ. ಮತ್ತೆ ಈ ವರ್ಷ ಆಗ್ಲೇನೆ ಏಪ್ರಿಲಿನ ರಿಟರ್ನ್ಸ್ ಚೆನ್ನಾಗಿ ಕಾಣ್ತಾ ಇದೆ. ಜಸ್ಟ್ ನೌ 3% ಈ ತಿಂಗಳು ಮೇಲಕ್ಕೆ ಹೋಗಿದೆ. ನ್ಯೂಸ್ ನಂಬರ್ 4, RBI ಮೀಟಿಂಗ್ ಆನ್ ದಿಸ್ ಫ್ರೈಡೇ. ಈ ಶುಕ್ರವಾರ RBI ಮಾನಿಟರಿ ಕಮಿಟಿ ಮೀಟಿಂಗ್ ಆಗ್ತಾ ಇದೆ. ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡಬೇಕು ಬೇಡುವಂತ. ಸದ್ಯದ ಮಟ್ಟಿಗೆ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡಲ್ಲ, ಮೊದ್ಲು ಹೇಗಿತ್ತು ಹಾಗೆ ಇಡ್ತಾರೆ ಅನ್ನುವಂತಹ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಆದರೆ ಬೇಕಾದಷ್ಟು ಇನ್ಫ್ಲೇಷನ್ ಆಗಿದೆ ಮತ್ತೆ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಹೋದ್ರಿಂದ ಮುಂದೆ ಯಾವಾಗ ಜಾಸ್ತಿ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸ್. ಟರ್ಕಿಯಲ್ಲಿ ಇನ್ಫ್ಲೇಷನ್ 61% ಮುಟ್ಟಿದೆ 2022. ಯಾಕಂತಂದ್ರೆ ಹೈ ಗ್ಲೋಬಲ್ ಆಯಿಲ್ ಪ್ರೈಸಸ್. ಮಾರುತಿ ಸುಜುಕಿಯವರು ಈ ವರ್ಷ 4-6 ಲಕ್ಷ CNG ಕಾರುಗಳನ್ನು ಮಾರಾಟ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಳೆದ ವರ್ಷ ಕೇವಲ 2.1 ಲ್ಯಾಕ್ ಕಾರುಗಳು ಸೇಲ್ ಆಗಿದ್ವು. ಬ್ರಿಟಿಷ್ ಕಂಪನಿ ವೋಡಾಫೋನ್ ಅವರು ತಮ್ಮ ಸ್ಟೇಕ್ ಅನ್ನು ಭಾರತದಲ್ಲಿ ಜಾಸ್ತಿ ಮಾಡಿದ್ದಾರೆ. ವೋಡಾಫೋನ್ ಐಡಿಯಾದಲ್ಲಿ 44.39% ನಿಂದ 47.61% ಗೆ ಹೆಚ್ಚಳ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ಬ್ರೇಕಿಂಗ್ ನ್ಯೂಸ್. ಇದನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.